Hello friends, welcome to my Grahiniya Kalike YouTube channel. Friends, ಇದಿನ ನಾನು ಸ್ಪ್ರಿಂಗ್ ಆನಿಯನ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದೆ ಸ್ಪ್ರಿಂಗ್ ಆನಿಯನ್ ಫ್ರೈ ಅಂದರೆ ಈರುಳ್ಳಿ ಹೂವಿನ ಪಲ್ಯ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇದೆ ಇದನ್ನು ತಿನ್ನೋದ್ರಿಂದ ನಾನು ಇದಕ್ಕೆ ಈರುಳ್ಳಿ ಹೂವನ್ನು 2 ಕಟ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಬೌಲ್ ಆಗಿದೆ ಇದು 5 ಮೆಂಬರ್ಸ್ ತಿನ್ಬೋದು ಸಾಸಿವೆ 1 ಟೇಬಲ್ಸ್ಪೂನ್ ಜೀರಿಗೆ 1 ಟೇಬಲ್ಸ್ಪೂನ್ ಕಡಲೆಬೇಳೆ 1 ಟೇಬಲ್ಸ್ಪೂನ್ ಉದ್ದಿನಬೇಳೆ 1 ಟೇಬಲ್ಸ್ಪೂನ್ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ 1 ಬೌಲ್ ಸಣ್ಣಗೆ ಹೆಚ್ಚಿರುವ ಟೊಮೊಟೊ 1/2 ಬೌಲ್ ನಾನು ಇಲ್ಲಿ 1 ಟೊಮೊಟೊವನ್ನು ತೊಗೊಂಡಿದ್ದೀನಿ ಕಾಯಿ ತುರಿ 1 ಬೌಲ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಖಾರದ ಪುಡಿ 1/2 ಟೇಬಲ್ಸ್ಪೂನ್ ಸಾಂಬಾರ್ ಪೌಡರ್ 1/2 ಟೇಬಲ್ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ಟೌವ್ ಆನ್ ಮಾಡಿಕೊಂಡು ನಾನು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆಯನ್ನು ಹಾಕ್ಕೊತ ಇದ್ದೀನಿ ಜೀರಿಗೆನ ಹಾಕ್ಕೊಳ್ಳೋಣ ಕಡಲೆಬೇಳೆನ ಹಾಕ್ಕೊಳ್ಳೋಣ ಕೆಂಬಣ್ಣ ಬರಬೇಕು ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಬೇಕು ಅಷ್ಟರವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಉದ್ದಿನ ಬೇಳೆಯನ್ನು ಹಾಕ್ಕೊತ ಇದ್ದೀನಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಯಾವ ಇಂಗ್ರೀಡಿಯೆಂಟು ಕಪ್ಪಾಗಬಾರ್ದು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಸಣ್ಣಗೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಇದು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ನಾವು ರೋಸ್ಟ್ ಮಾಡೋಣ ಹಾಗೆ ಫ್ರೈ ಮಾಡ್ತಾ ಇರೋಣ ಇನ್ನೇನು ಬಣ್ಣ ಬದಲಾಗ್ತಾ ಇದೆ ಸ್ವಲ್ಪ ಬೇಯ್ತಾ ಇದೆ ನೋಡಿ ಈರುಳ್ಳಿ ಬೆಂದಿದೆ ಈಗ ಸಣ್ಣಗೆ ಹೆಚ್ಚಿರೋ ಟೊಮೊಟೊವನ್ನು ಹಾಕ್ಕೊಳ್ಳೋಣ ಅದನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು ಅಂದರೆ ಬೇಯಬೇಕು ಅಷ್ಟರವರೆಗೂ ನಾವು ಅದರಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆ ಈಗ ನಾವು ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಕಟ್ ಮಾಡಿರೋಂಥ ಸ್ಪ್ರಿಂಗ್ ಆನಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಹೂವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಂಗ್ರೀಡಿಯೆಂಟ್ ಈರುಳ್ಳಿ ಎಲ್ಲ ಹೊಂದ್ಕೋಬೇಕು ಅದಕ್ಕೆ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ B2 ಥಯಾಮಿನ್ ವಿಟಮಿನ್ ಕೆ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೆ ಮತ್ತು ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಮತ್ತು ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಸ್ಟ್ರೆಂತ್ ಮಾಡುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು 5 ಮಿನಿಟ್ಸ್ ಆಗಿದೆ ನಾನು ಲಿಟ್ ಕ್ಲೋಸ್ ಮಾಡಿ ಈಗ ರಿಮೂವ್ ಮಾಡಿದ್ದೀನಿ ಅದು ಎಣ್ಣೆನಲ್ಲಿ ಚೆನ್ನಾಗಿ ಬೆಂದಿದೆ ತುಂಬಾ ಬೇಯಿಸೋದು ಬೇಡ ಫ್ರೆಂಡ್ಸ್ ಇದರಲ್ಲಿ ನೀರು ಹಾಕೋ ನೆಸೆಸಿಟಿ ಇರೋದಿಲ್ಲ ಜೊತೆಗೇ ನೋಡಿ ನಾನು ಕಾಯನ್ನು ಹಾಕ್ಕೊತಾ ಇದ್ದೀನಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿ ತುರಿ ಎಲ್ಲ ಕಡೆ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಖಾರದ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಏಕೆಂದರೆ ಈರುಳ್ಳಿ ಹೂವಿನಲ್ಲೇ ಖಾರ ಇರೋದ್ರಿಂದ ನಾವು ಖಾರದ ಪುಡಿ ಜಾಸ್ತಿ ಹಾಕೋಣ ಆ ನೆಸೆಸಿಟಿ ಇರೋದಿಲ್ಲ ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆಗಿದೆ ಈಗ ಸ್ವಲ್ಪ ಸಾಂಬಾರ್ ಪೌಡರನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇದನ್ನು ಮನೆಯಲ್ಲೇ ಮಾಡಿದ್ದೀನಿ ಸಾಂಬಾರ್ ಪೌಡರ್ ತುಂಬ ರುಚಿಯಾಗಿರುತ್ತೆ ಇದನ್ನು ಸಹ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಹೊಂದ್ಕೋಬೇಕು ಸಾಂಬಾರ್ ಪುಡಿ ಎಲ್ಲ ಕಡೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನಾವು ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಮತ್ತೆ ಬೇಕಾದ್ರೆ ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಎಲ್ಲ ಕಡೆ ಹೊಂದ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾವು ಇದನ್ನು ಲಿಟ್ ಕ್ಲೋಸ್ ಮಾಡೋಣ 1 to 2 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಅದೆಲ್ಲ ಸಾಂಬಾರ್ ಪೌಡರ್ ಎಲ್ಲ ಹೊಂದ್ಕೊಳ್ಳಿ ಖಾರದ ಪುಡಿ ಎಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಬೆಂದಿದೆ ಈಗ ನಾವು ಒಂದು ರೌಂಡ್ ಲಾಸ್ಟ್ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ಪ್ರಿಂಗ್ ಆನಿಯನ್ ಫ್ರೈ ರೆಡಿ ಇದೆ ಈರುಳ್ಳಿ ಹೂವಿನ ಪಲ್ಯ ಫ್ರೆಂಡ್ಸ್ ಇದನ್ನು ಚಪಾತಿ ಜೊತೆ ರೊಟ್ಟಿ ಅನ್ನದ ಜೊತೆ ನೆಂಚ್ಕೊಳೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ಗೃಹಿಣಿಯ ಕಲಿಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು